ಲೋಕವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಶಿರಾ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರ ಭರವಸೆಗಳನ್ನು ಈಡೇರಿಸುವ ಅಂಶಗಳನ್ನು ಒಳಗೊಂಡ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ವಿತರಿಸಲಾಗುತ್ತಿದೆ. ಇನ್ನು ಈ ವೇಳೆ ಹುಲಿಕುಂಟೆ ಹೋಬಳಿ ದೊಡ್ಡ ಬಾಣಗೆರೆ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣಪ್ಪ ಮಾತನಾಡಿ, ಶಿರಾ ತಾಲೂಕಿಗೆ ಈ ಹಿಂದೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾಡಿರುವ ಅಭಿವೃದ್ಧಿ ಕೆಲಸ ಹಾಗೂ ಮುಂದೆ ತಾಲೂಕಿಗೆ ಆಗಬೇಕಾದ ಅಭಿವೃದ್ಧಿ ಕೆಲಸಗಳೇ ಅವರ ಗೆಲುವಿಗೆ ಮಾನದಂಡವಾಗಲಿದೆ. ಇಲ್ಲಿ ಗೆದ್ದವರು ತಮ್ಮ ಬೇಳೆ ಮಾತ್ರ ಬೇಯಿಸಿಕೊಳ್ಳುತ್ತಿದ್ದು ತಾಲೂಕಿಗೆ ಅಭಿವೃದ್ಧಿ ಕಡೆ ಗಮನ ಹರಿಸದೇ ಇರುವುದರಿಂದ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಹೀಗೆಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರ ಹಿಂದಿನ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ಶಿರಾ ತಾಲೂಕಲ್ಲಿ ಟಿ ಬಿ ಜಯಚಂದ್ರ ಅವರು ಈ ಚುನಾವಣೆ 23ರ ಚುನಾವಣೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಅದು ಟಿ ಬಿ ಜಯಚಂದ್ರರಿಗೆ ಮತ ನೀಡಬೇಕು ಅಂತ ಸಾರ್ವತ್ರಿಕವಾಗಿ ಸಾರ್ವಜನಿಕನಲ್ಲಿ ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ನೀರಾವರಿಗೋಸ್ಕರ ಒತ್ತು ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಟಿ ಬಿ ಜಯಚಂದ್ರ ಒಬ್ಬರೇ. ಮದ್ಲೂರು ಕೆರೆ ಚಾನಲ್ ಮಾಡಿದರು, ಮದ್ಲೂರು ಕೆರೆಗೆ ನೀರು, ಮದ್ಲೂರು ಕೆರೆ ನೀರು ಬಂದ ಹುಲಿಕುಂಟೆ ಅರ್ಧ ಸೀಪೇಜ್ ಆಯಿತು. ಇಲ್ಲಿ ನೀರಿನ ಎಷ್ಟು ಕೆಳಮಟ್ಟಕ್ಕೆ ಹೋಗಿತ್ತು ಅಂದರೆ 1.5 ಅಡಿಗೇನ ಬೋರ್ ಕೊರಿತಾ ಇದ್ದೀವಿ. ಈಗ ಅದು 500 ಅಡಿಗೆನ ಮೇಲೆ ಬಂದಿದೆ. 200 ಅಡಿ ಅಂದರೆ ಕೆಲವು ಎಲ್ಲೋ ಒಂದು ಕಡೆ ಸಿಗ್ಬೋದು. 500 ಅಡಿ 600 ಅಡಿಗೆ ನಮಗೆ ಸಾಕಷ್ಟು ನೀರು ಸಿಗ್ತಾ ಇದೆ. ಇಲ್ಲಿ ನಮಗೆ ನೀರುವರಿ ಹಸಿರು ಕ್ರಾಂತಿ ಒಂದು ಇದು ಬರಗಾಲ ಪ್ರದೇಶವಾಗಿರೋದ್ರಿಂದ ಅತಿ ಹೆಚ್ಚಿನದಾಗಿ ನೀರುವರಿಗೆ ಒತ್ತು ಕೊಟ್ಟಂಥ ಪ್ರದೇಶ ನಮ್ಮ ಹುಲಿಕುಂಟೆ ಹೋಬಳಿ. ಇದರಲ್ಲಿ ನಮ್ಮ ಊರಿಗೇ 3 ದೊಡ್ಡ ಚೆಕ್ ಡ್ಯಾಮ್ಗಳು ಕೊಟ್ಟಿದ್ದಾವೆ. ಒಂದು 2.5 ಲಕ್ಷ, ಇನ್ನೊಂದು 2 ಕೋಟಿ 20 ಲಕ್ಷ, 2.5 ಕೋಟಿ, 1.80 ಲಕ್ಷ, 1. ಈ ಥರ ಸುಮಾರು ಚೆಕ್ ಡ್ಯಾಮ್ ಕೊಟ್ಟಿರೋದ್ರಿಂದ ಇಲ್ಲಿ ಅತ್ಯಂತ ಉಪಯುಕ್ತವಾದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ಟಿ ಬಿ ಜಯಚಂದ್ರ. ಇನ್ನು ಚುನಾವಣೆ ನಿಮಿತ್ತ ಅಭ್ಯರ್ಥಿಗಳು ಜನರ ಮನವೊಲಿಸಲು ಹಲವು ರೀತಿಯಲ್ಲಿ ಯತ್ನಿಸುತ್ತಿದ್ದು ಜನರ ಚಿತ್ತ ಯಾರ ಕಡೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶ್ರೀಮಂತ್ ಅಮುಕ್ ಟಿವಿ ಶಿರಾ. ಗುಂಡ್ಲುಪೇಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮನದ ಹಿನ್ನೆಲೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ದೇವರಾಜ್ ಅರಸ್ ಕ್ರೀಡಾಂಗಣದಲ್ಲಿನ ಹೆಲಿಪ್ಯಾಡ್ ನಿರ್ಮಾಣದ ಸ್ಥಳವನ್ನು ಪರಿಶೀಲಿಸಿದರು. ಏಪ್ರಿಲ್ 24ರ ಸೋಮವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಂಡ್ಲುಪೇಟೆಗೆ ಭೇಟಿ ನೀಡಲಿದ್ದು ಬಿಜೆಪಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಪರ ರೋಡ್ ಶೋ ನಡೆಸಲಿದ್ದಾರೆ. ಪಟ್ಟಣದ ಡಿ ದೇವರಾಜು ಅರಸು ಕ್ರೀಡಾಂಗಣಕ್ಕೆ ಏಪ್ರಿಲ್ 24ರ ಬೆಳಗ್ಗೆ 11:20 ಸುಮಾರಿಗೆ ಹೆಲಿಕಾಪ್ಟರ್ನಲ್ಲಿ ಬಂದಿಳಿಯಲಿದ್ದು ನಂತರ 11:30 ಸಮಯಕ್ಕೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 766ರ ಮೂಲಕ ಚಾಮರಾಜನಗರ ರಸ್ತೆಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಇನ್ನು ಈ ವೇಳೆ ಬಿಜೆಪಿ ಅಭ್ಯರ್ಥಿ ಸಿಎಸ್ ನಿರಂಜನ್ ಕುಮಾರ್, ಜಿಲ್ಲಾಧ್ಯಕ್ಷ ನಾರಾಯಣ ಪ್ರಸಾದ್ ಸೇರಿದಂತೆ ಬಿಜೆಪಿಯ ಪ್ರಮುಖ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಕಾತ್ಯಾಯಿಣಿ ದೇವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಹಾಗೂ ಇತರೆ ಅಧಿಕಾರಿಗಳು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ನಂತರ ಗೃಹ ಸಚಿವರು ರೋಡ್ ಶೋ ರಸ್ತೆಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸುವ ಮೂಲಕ ಪರಿಶೀಲನೆ ನಡೆಸಿದರು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು 3 ಪಕ್ಷದಲ್ಲೂ ಸಹ ಪತಿಯರ ಗೆಲುವಿಗೆ ಪತ್ನಿಯರ ಸಾಥ್ ಶುರುವಾಗಿದೆ. ಈ ನಡುವೆ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ಶ್ರೀನಿವಾಸ್ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಮತಯಾಚನೆ ಮಾಡುತ್ತಿದ್ದಾರೆ. ಮನೆ ಕೆಲಸದ ಜೊತೆಯಲ್ಲಿ ಚುನಾವಣೆ ಕೆಲಸವನ್ನು ಸಹ ಕಾರ್ಯಕರ್ತರ ಜೊತೆಯಲ್ಲಿ ಸಾಗಿ ಈ ಬಾರಿಯೂ ಸಹ ಪತಿದೇವರು ಗೆಲ್ಲಲೇಬೇಕೆಂಬ ಹಠ ಹಿಡಿದು ಹೋರಾಟವನ್ನ ಮಾಡುತ್ತಿದ್ದಾರೆ. ಪ್ರತಿದಿನ ಹಳ್ಳಿಗಳಲ್ಲಿ ತಿರುಗಿ ಮಹಿಳೆಯರ ಜೊತೆಗೂಡಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸಬೇಕು, ಬಿಜೆಪಿ ಮಾಡಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು. 4 ಬಾರಿ ಶ್ರೀನಿವಾಸ್ ಅವರು ಗೆಲುವು ಪಡೆದಿದ್ದಾರೆ. ಕಳೆದ 4 ಬಾರಿ ಚುನಾವಣೆಗಿಂತ ಈ ಬಾರಿ ನಮಗೆ ಸರಳ ಎನಿಸುತ್ತಿದ್ದು ನಮ್ಮ ಕಾರ್ಯಕರ್ತರೇ ಮುಂದೆ ನಿಂತು ಕೆಲಸವನ್ನ ಮಾಡುತ್ತಿರುವುದು ನೋಡಿದಾಗ ಸಂತೋಷವಾಗ್ತಾ ಇದೆ ಎಂದರು. 4 ಬಾರಿ ನಾವು ಜಾತ್ಯ 1 ಬಾರಿ ಇಂಡಿಪೆಂಡೆಂಟ್ ಹೋಗಿದ್ವಿ, 3 ಬಾರಿ ಜಾತ್ಯಾತೀತ ಜನತಾದಳದಿಂದ ನಮ್ಮ ಯಜಮಾನರು ಕ್ಯಾಂಡಿಡೇಟ್ ಆಗಿದ್ವಿ. ಆ 4 ಎಲೆಕ್ಷನ್ಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಈಗ 5ನೇ ಬಾರಿ ನಾನು ಎಲೆಕ್ಷನ್ ಫೇಸ್ ಮಾಡುವಾಗ ತುಂಬ ಈಸಿ ಅನಿಸ್ತಾ ಇದೆ.
ಗೊತ್ತಿಲ್ಲ ಈ ಬಾರಿ ಎಲೆಕ್ಷನ್ ಜನ ಅವರಾಗವ್ರೆ ಈಚೆ ಓಡೋಡಿ ಬರೋದನ್ನು ನಾನು ನೋಡ್ತಿದ್ದೀನಿ. ಮುಂಚೆ ಎಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಬೇಕಾಗಿತ್ತು, ಕರಿಬೇಕಾಗಿತ್ತು, ಪ್ರಯತ್ನ ಮಾಡಬೇಕಾಗಿತ್ತು. ಈ ಬಾರಿ ಅಂಥ ಪ್ರಯತ್ನ ಏನು ನನಗೆ ಕಾಣ್ತಾ ಇಲ್ಲ. ಬಹಳ ಸುಲಭವಾಗಿ ಜನ ವಾಲಂಟ್ರಿಯಾಗಿ ನಾವು ನಿಮ್ಮೊಟ್ಟಿಗಿದ್ದೀವಿ, ನಾವು ನಿಮ್ಮೊಟ್ಟಿಗಿದ್ದೀವಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಜೊತೆಗೂ ತುಂಬ ಖುಷಿ ತರ್ತಕ್ಕಂಥ ವಿಚಾರ ಆಗಿದೆ. 100% ಕೈಹಿಡಿದಿದ್ದಾರೆ. ಅದು ಆಶ್ಚರ್ಯ ಆಗ್ತಾ ಇದೆ ನನಗೆ. ಈ 4 ಎಲೆಕ್ಷನ್ಸ್ನ ನಾನಾಗಲೇ ಫೇಸ್ ಮಾಡಿರೋದ್ರಿಂದ 5ನೇ ಬಾರಿ ಎಲೆಕ್ಷನ್ನು ನಾವು ಫಸ್ಟು ಈ ಪಕ್ಷ ಚಿಹ್ನೆ ಬದಲಾಗ್ತಾ ಇದೆ, ಪಕ್ಷ ಬದಲಾಗ್ತಿದೆ, ಜನರ ಹತ್ರ ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು ಅಂತ ತಲೆ ಕೆಟ್ಟೋಗ್ತಿತ್ತು. ಆವಾಗ ನಾವು ಜನರ ಹತ್ರ ಓದಲ್ಲೇ ಗೊತ್ತಾಗಿದ್ದು ನಮ್ಗೆ ಇಷ್ಟು ಈಸಿ ಇದೆ ಎಲೆಕ್ಷನ್ ಅಂತ. ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಹೆಚ್ಚಿನ ಮಹಿಳೆಯರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ಗೆ. ನಾನು ಕಂಡಂತೆ ಪ್ರತಿಯೊಬ್ಬರಿಗೂ ಒಂದು ಏನು ಬಡತನದ ರೇಖೆಗಿಂತ ಕೆಳಗಡೆ ಇರುವಂಥ ಹೆಣ್ಮಕ್ಳು, ಬಡತನದಲ್ಲಿರುವಂಥ ಹೆಣ್ಮಕ್ಳು, ಅವ್ರದ್ದು ಒಂದೇ ಆಶಯ ಕಾಂಗ್ರೆಸ್ ಬರಬೇಕು ಅಂತ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಮಠಕ್ಕೆ HD ದೇವೇಗೌಡ ಭೇಟಿ ನೀಡಿದ್ದು ನಂಜಾವ ದೂತಶ್ರೀಯವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು. ಮಠದ ಶ್ರೀ ಓಂಕಾರೇಶ್ವರ ಸನ್ನಿಧಿಯಲ್ಲಿ ಸತತ 1 ಗಂಟೆಗೂ ಅಧಿಕ ಕಾಲ ಪೂಜೆಯಲ್ಲಿ ತೊಡಗಿದ್ದು ಗುರುಗುಂಡ ಬ್ರಹ್ಮೇಶ್ವರ ಮಠದ ಓಂಕಾರೇಶ್ವರ ಸ್ವಾಮಿ ದೇವರ ಪೂಜೆಯ ವೇಳೆ ಓಂಕಾರೇಶ್ವರ ಸ್ವಾಮಿ ತಲೆ ಮೇಲಿಂದ ಹೂ ಬಿದ್ದು ಅಚ್ಚರಿ ಮೂಡಿಸಿದೆ. ಕರ್ನಾಟಕದಲ್ಲಿ ಚುನಾವಣಾ ಕಾವು, ರಾಜಕೀಯ ಪಕ್ಷಗಳು ಎಲೆಕ್ಷನ್ಗೆ ಸಜ್ಜುಗೊಳ್ಳುತ್ತಿವೆ. ಶತಾಯ ಗತಾಯ ಅಧಿಕಾರದ ಗದ್ದುಗೆ ಏರೋಕೆ JDS ನಾಯಕರು ಪಣ ತೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಗುಬ್ಬಿ. ನಾವು ನೀಡಿರುವ ಮೀಸಲಾತಿಯನ್ನು ಕಾಂಗ್ರೆಸ್ ತೆಗೆದು ಹಾಕುತ್ತೇವೆ ಎಂದು ಮುಂದೆ ಬಂದರೆ ರಾಜ್ಯದಲ್ಲಿ ಕ್ರಾಂತಿಯೇ ಆಗುತ್ತದೆ ಎಂದು ಗುಬ್ಬೇಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ಗುಡುಗಿದರು. ಪಟ್ಟಣದ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯದವರೆಗೂ ಏರ್ಪಡಿಸಿದ ರೋಡ್ ಶೋನಲ್ಲಿ ST ದಿಲೀಪ್ ಕುಮಾರ್ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಡುಗುಲ ತಿಗಳ ಸಮುದಾಯ ಸೇರಿದಂತೆ ಎಲ್ಲ ವರ್ಗದವರಿಗೂ ನಿಗಮ ಮಂಡಳಿ ಮಾಡುವ ಮೂಲಕ ಆ ಸಮುದಾಯದ ಅಭಿವೃದ್ಧಿಗೆ ಅನುದಾನವನ್ನ ನೀಡಿ ಅಭಿವೃದ್ಧಿ ಮಾಡಲು ಮುಂದಾಗಿದ್ದೇವೆ. ನಮ್ಮ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದ ಅಭಿವೃದ್ಧಿ ಮುಗಿಲೆತ್ತರಕ್ಕೆ ಏರಿದೆ. ಸಾಮಾಜಿಕ ಎಲ್ಲ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯ ಒದಗಿಸುವ ಮೂಲಕ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ. ಗುಬ್ಬಿಯಲ್ಲಿ ಬಿಜೆಪಿ ಕಮಲ ಅರಳುವ ಮೂಲಕ ರಾಜ್ಯದಲ್ಲಿ 130 ಸೀಟ್ ತೆಗೆದುಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದಿಲೀಪ್ ಆಗಿ ಕೆಲಸ ಮಾಡಿ ಗುಬ್ಬಿಯಲ್ಲಿ ಬಿಜೆಪಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಮೀಸಲಾತಿಯನ್ನ ತರುತ್ತೇವೆ. ನಾನು ಸವಾಲಾಗ್ತೇನೆ ಕಾಂಗ್ರೆಸ್ ನಾಯಕರಿಗೆ, ಅವನು ಎಷ್ಟೇ ದೊಡ್ಡವನಿರ್ಬೋದು, ಭಾರತೀಯ ಜನತಾ ಪಕ್ಷ ಕೊಟ್ಟಿರುವಂತ SC ST ಮೀಸಲಾತಿಗೆ ಕೈ ಹಾಕಿ ಕ್ರಾಂತಿ ಆಗ್ತಾರೆ ಅನ್ನುವಂತ ಮಾತನಾಡ. SC ST ಜನಾಂಗದ ಪರವಾಗಿ ನಾವಿದ್ದೇವೆ. ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು, SC ST ಮೀಸಲಾತಿ ಪರವಾಗಿದ್ದಾರಾ ವಿರೋಧವಾಗಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ಕಾಂಗ್ರೆಸ್ ನಾವು ಇಲ್ಲದಿದ್ದರೆ ಒಂದು ಓಟು ಕೂಡ SC ST ಜನಾಂಗ ಕಾಂಗ್ರೆಸ್ಗೆ ಹಾಕಬಾರದು ಅನ್ನುವಂತ ಮಾತನ್ನ ಹೇಳ್ತಿದ್ದೇನೆ. ಕ್ರಿಯಾಶೀಲ ಯುವಕರಿದ್ದಾರೆ. ಕಳೆದ ಬಾರಿ ಪ್ರಯತ್ನವನ್ನ ಮಾಡಿದ್ದು, ಆದರೆ ಈ ಬಾರಿ BJP ಅಭ್ಯರ್ಥಿಯಾಗಿದ್ದಾರೆ. BJP ಬಲ ಅವರ ಮುಂದೆ ಎಲ್ಲ ಸಮುದಾಯಗಳ ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸಿದ್ದಾರೆ. ಶಿವಕುಮಾರ್ ಅವರು ಕಳೆದ ಬಾರಿ ಪ್ರಯತ್ನವನ್ನ ಮಾಡಿದರು. ಕಾಡುಗಳು ಸಮುದಾಯದವರು ಹೇಳ್ತಾ ಅವರು ತಮ್ಮ ದಿಲೀಪ್ ಅವರ ಬೆಂಬಲಕ್ಕಾಗಿ ಬಂದಿದ್ದಾರೆ. ದೊಡ್ಡ ಶಕ್ತಿ ಬಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಸದ GS ಬಸವರಾಜು, ಚುನಾವಣಾ ಉಸ್ತುವಾರಿ ಸಂಜಯ್ ಭಾಟ್ಯ, ಮುಖಂಡರಾದ ಚಂದ್ರಶೇಖರ್ ಬಾಬು, ತುಮೂಲ್ ನಿರ್ದೇಶಕ ಚಂದ್ರಶೇಖರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಹಾಗೂ ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು.
ಪ್ರಸನ್ನ ದುಡ್ಗುಣಿ ಅಮುಕ್ ಟಿವಿ ಗುಬ್ಬಿ. ಚಿಕ್ಕಬಳ್ಳಾಪುರದಲ್ಲಿ ಲಿಂಗಾಯತ ಸಿಎಂ ಭ್ರಷ್ಟ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಪೇರಿಸಂದ್ರ ಗ್ರಾಮದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ತಿರುಗೇಟು ನೀಡಿದ್ದಾರೆ. ನಂತರ ಮಾತನಾಡಿದ ಸುಧಾಕರ್, ಇಡೀ ಲಿಂಗಾಯತ ಸಮುದಾಯದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡೋದು ದುರಾದೃಷ್ಟಕರ. ಅವರ ಘನತೆಗೆ ಸೂಕ್ತ ಅಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯ ಬ್ಯಾಲೆನ್ಸ್ ತಪ್ಪುತ್ತಿದ್ದಾರೆ. ಹತಾಶೆ ಆವರಿಸಿದೆ. ದಿನೇ ದಿನೇ ಅವರ ಕನಸು ನುಚ್ಚು ನೂರಾಗ್ತಾ ಇದೆ. ಹಾಗಾಗಿ ಈ ರೀತಿ ಮಾತಾಡಿ ಅಪಹಾಸ್ಯಕ್ಕೀಡಾಗ್ತಾ ಇದ್ದಾರೆ. ಲಿಂಗಾಯತರು ಸಿಎಂ ಆಗುವ ಪಕ್ಷ ಅದು ಬಿಜೆಪಿ ಪಕ್ಷ ಮಾತ್ರ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಲಿಂಗಾಯತರು ಸಿಎಂ ಆಗಲು ಸಾಧ್ಯವಿಲ್ಲ. ಏರ್ಪೋರ್ಟ್ನಿಂದ ವೀರೇಂದ್ರ ಪಾಟೀಲ್ರನ್ನ ಮನೆಗೆ ಕಳುಹಿಸಿದ್ದು ಕಾಂಗ್ರೆಸ್. ಆದರೂ ಮುಖ್ಯಮಂತ್ರಿ ಆಗುವಂಥ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಷ್ಟೇನೆ. ಕಾಂಗ್ರೆಸ್ ಮಾಡ್ತಾರಾ, ಜೆಡಿಎಸ್ನವ್ರು ಮಾಡ್ತಾರಾ? ಮಾಡೋದಿಲ್ಲ. ಇವತ್ತು ಪಾಪ ಏರ್ಪೋರ್ಟ್ನಿಂದ ಮುಖ್ಯಮಂತ್ರಿಗಳನ್ನ ಮನೆಗೆ ಕಳಿಸ್ಕೊಟ್ಟಂಥದ್ದು ಒಂದು ಸ್ಲಿಪ್ಪಲ್ಲಿ ಬರೆದು ಹೋಗಪ್ಪ ನೀನು ಮುಖ್ಯಮಂತ್ರಿ, ನಾವು ಜವಾನರನ್ನು ಕೂಡ ಆ ರೀತಿಯಲ್ಲಿ ತೆಗಿಯಲ್ಲ ಅಂಥದ್ದು. ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ರನ್ನ ಏರ್ಪೋರ್ಟಿಂದ ಮನೆಗೆ ಕಳಿಸ್ಕೊಟ್ರಲ್ಲಪ್ಪ ಕಾಂಗ್ರೆಸ್ಸು. ಆ ಧರ್ಮನ ಒಡೆಯಕ್ಕೆ ಹೋಗಿದ್ದು ಯಾರು? ಧರ್ಮಗಳನ್ನೇ ಒಡೆಯುವಂಥ ಕಾಂಗ್ರೆಸ್ಗೆ ಇವತ್ತು ಲಿಂಗಾಯತರ ಬಗ್ಗೆ ವಿಶೇಷ ಇವತ್ತು ಮೊಸಳೆ ಕಣ್ಣೀರು ಆಗ್ತಾ ಇದ್ದಾರಲ್ಲ ಜನ, ಇದನ್ನು ಗಮನಿಸಲ್ವಾ? ಲಿಂಗಾಯತರು ವೀರಶೈವರು ಬುದ್ಧಿವಂತರಿದ್ದಾರೆ. ಇವತ್ತು ಯಾರು ಅವರಿಗೆ ರಿಸರ್ವೇಷನ್ ಜಾಸ್ತಿ ಮಾಡಿದ್ದು? ಕಾಂಗ್ರೆಸ್ ಸರ್ಕಾರ ಮಾಡಿತ್ತಾ? ಇವತ್ತು ಒಕ್ಕಲಿಗ ಸಮುದಾಯಕ್ಕೆ ರಿಸರ್ವೇಷನ್ ಯಾರು ಜಾಸ್ತಿ ಮಾಡಿದ್ದು? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರಿಗೆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕಲ್ಪಿಸಿದ್ದಾರು? ಏನು ಇವರು ಪರವಾಗಿ ಮೊಸಳೆ ಕಣ್ಣೀರನ್ನು ಸುರಿಸ್ಕೊಂಡು ಇಷ್ಟು ವರ್ಷಗಳು ಅವ್ರ ಹತ್ರ ಉಚಿತವಾಗಿ ಮತಗಳನ್ನು ಪಡೆದು ಸ್ಥಾನಗಳನ್ನು ಅಧಿಕಾರಗಳನ್ನು ಪಡೆದಂಥವ್ರಿಗೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಅವರಿಗೆ ಶಾಕ್ ಕೊಡುತ್ತೆ. ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್, ಅವರಿಗೆ ಶಾಕ್ ಕೊಡುತ್ತೆ ನೋಡಿ ನೀವು. ಜವಾನರನ್ನ ಸಹ ನಾವು ಬಿಜೆಪಿ ಪಕ್ಷ ಆ ರೀತಿ ನಡೆದುಕೊಂಡಿಲ್ಲ. ಲಿಂಗಾಯತ ಧರ್ಮವನ್ನ ಒಡೆಯಲು ಹೋದವರು ಕಾಂಗ್ರೆಸ್. ಕಾಂಗ್ರೆಸ್ಗೆ ಈಗ ಲಿಂಗಾಯತರ ಬಗ್ಗೆ ವಿಶೇಷವಾಗಿ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಮನೆ ಮನೆಗೂ ತೆರಳಿ ಕರಪತ್ರ ಹಂಚುವ ಮೂಲಕ ಪ್ರಚಾರ ಕಾರ್ಯ ನಡೆಸಿ ಜೆಡಿಎಸ್ಗೆ ಮತ ನೀಡುವಂತೆ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಮನವಿ ಮಾಡಿದರು. ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಉತ್ತಮ ಆಡಳಿತ ನೀಡಲಿದೆ. ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೇವಲ ಜಾತಿ ಧರ್ಮದ ಹೆಸರಿನಲ್ಲಿ ಗುಡಿಗೋಪುರಗಳ ರಾಜಕೀಯ ಮಾಡಿಕೊಂಡು ಜನರ ಸಾಮರಸ್ಯ ಕದಡುತ್ತಿದೆ. ಪ್ರಾದೇಶಿಕ ಪಕ್ಷದಂತೆ ಅಧಿಕಾರ ನಡೆಸಲು ಸ್ವಾತಂತ್ರ್ಯ ಕೊಡಲ್ಲ. ಕನ್ನಡ ಭಾಷೆ ಮರೆತು ಹಿಂದಿ ಏರಿಕೆ ಮಾಡುತ್ತಿದೆ. ಬೆಲೆ ಏರಿಕೆ ಮಾಡಿದೆ. ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣ ಕೊಟ್ಟಿಲ್ಲ. ಸ್ವಚ್ಛ ಹಾಗೂ ಫಲಪಾರದರ್ಶಕ ಆಡಳಿತಕ್ಕಾಗಿ ಜೆಡಿಎಸ್ಗೆ ಮತ ಕೊಡಿ ಎಂದು ಕನ್ನಡ ಅಭಿಮಾನಿ ರೇಷ್ಮೆ ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷ ಯಲುವಳ್ಳಿ ಸೊನ್ನೇಗೌಡ ಕರೆ ನೀಡಿದರು. ನಾನು 69 ದಿನಗಳ ಕಾಲ ಕ್ಷೇತ್ರದ ಪ್ರವಾಸವನ್ನು ಮಾಡಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ದೆ. ನಾಮಪತ್ರ ಸಲ್ಲಿಸಿದ ನಂತರ 3 ದಿನದಿಂದ ಗ್ರಾಮಗಳಿಗೆ ಭೇಟಿ ನೀಡಿ ಮತವನ್ನು ಕೇಳ್ತಾ ಇದ್ದೇನೆ. ಗ್ರಾಮಸ್ಥರಿಂದ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಈ ಬಾರಿ ಇಡೀ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಎರಡೂ ರಾಷ್ಟ್ರೀಯ ಪಕ್ಷವನ್ನು ತಿರಸ್ಕರಿಸಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ಅನ್ನು ಬೆಂಬಲಿಸಬೇಕು. ಬಚ್ಚೇಗೌಡರು ಈ ಹಿಂದೆ 2008 2013 ಉತ್ತಮವಾದ ಕೆಲಸ ಮಾಡಿದ್ದಾರೆ. ಆ ನಂತರ ಅಂತ ಅಭಿವೃದ್ಧಿ ಕಂಡಿಲ್ಲ, ಅಂತ ಕೆಲಸಕಾರಿಗಳಾಗಿಲ್ಲ, ಜನರಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಶಾಸಕರು ಬಂದಿಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿದೆ. ಜೊತೆಗೆ ಇವತ್ತು ಕುಮಾರಣ್ಣ ಅವರು ಜನಪ್ರಿಯ ಜಾಸ್ತಿ ಮಾಡಿರ್ಬೋದು, ಮತ್ತು ರೈತರಿಗೆ ಎಕರೆಗೆ 10,000 ರೂಪಾಯಿ ಕೊಡ್ತಕ್ಕಂಥ ಸಹಾಯದ ಪಂಚರತ್ನ ಯೋಜನೆ ಇವೆಲ್ಲವನ್ನು ಜಾರಿಗೆ ತರ್ತಾರೆ. ಶಿಕ್ಷಕರ ಸಾಲ ಮನ್ನಾ ಆಗಿದೆ. ಕುಮಾರಣ್ಣಿಂದಲೇ ಈ ರಾಜ್ಯ ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯ, ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು JDSಗೆ ಮತ ಕೊಡಬೇಕು ಅಂತ ಜನ ತೀರ್ಮಾನ ಮಾಡೋದು ನನಗೆ ಗೋಚರ ಆಗ್ತಾಯಿದೆ. ಓದಲ್ಲೆಲ್ಲ ಆರತಿ ಮಾಡಿ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ನಮ್ಮ ಮಾತನ್ನು ಕೇಳಿ ಮತ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ. ಇದರಿಂದ ನನಗೆ ಈ ಬಾರಿ ಹೆಚ್ಚಿನ ಮತಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಕುಪ್ಪಳ್ಳಿ ಪಂಚಾಯಿತಿಯಲ್ಲಿ ಪ್ರಚಾರ ನಡೆಸಿ ಮಾತನಾಡಿದ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ, ಮನೆ ಮನೆಗೂ ಕರಪತ್ರ ನೀಡಿ ಮತ ಹಾಕುವಂತೆ ಮನವಿ ಮಾಡಿದರು. ತೋರಿಸಿದ್ರು, ಅದನ್ನು ಯಾವ ಜನ ಯಾವ ಮಾಡಿಬಿಟ್ರು ಇನ್ನೇನೋ ಮಾಡ್ತಾರಂತ. ಆಮೇಲೆ
ಆ ಸಿಲಿಂಡರ್ ಏನು ಹಣ ಬರ್ತಾ ಇತ್ತು ನಿಮ್ಮ ಅಕೌಂಟ್ಗೆ ಆ ಹೋಟ್ಲರು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ, ದುರುಪಯೋಗ ಆಗ್ತಾ ಇದೆ ಸಿಲಿಂಡ್ರು, ನಿಮ್ಮ ಅಕೌಂಟ್ ಮಾಡಿಸ್ಬಿಡಿ, ಅಕೌಂಟ್ಗೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಯಾಮಾರಿಸ್ಬಿಟ್ರು. ಅಕೌಂಟ್ಗೆ 2 ತಿಂಗಳು ಅಮೌಂಟ್ ಹಾಕಿ ಯಾಮಾರಿಸ್ಬಿಟ್ಟು ಇವತ್ತು 3 ನಾಮ ಇಟ್ಬಿಟ್ಟಿದ್ದಾರೆ. 1,500 ರೂಪಾಯಿ ಆಗಿದೆ. ಕುಮಾರಣ್ಣ ಆ ಕಾಲದಲ್ಲಿ 84 ರೂಪಾಯಿ ಇದ್ದ ಪೆಟ್ರೋಲ್ ದರ ಕಾಲದಲ್ಲಿ ಹೇಳಿದರು, ನಾನು 2 ರೂಪಾಯಿ ಕಮ್ಮಿ ಮಾಡ್ತೀನಿ, ನಾನು ರೈತರಿಗೆ ಸಾಲ ಮನ್ನಾ ಮಾಡಬೇಕಾಗಿದೆ, 2 ರೂಪಾಯಿ ಕಮ್ಮಿ ಮಾಡ್ತೀವಿ, ವಿನಂತಿ ಮಾಡ್ತೀನಿ ಅಂತ ಹೇಳಿದಾಗ ರಾಜ್ಯಾದ್ಯಂತ ಈ ಬಿ ಜೆ ಪಿಗರು ಹೋರಾಟ ಮಾಡಿದ್ರು. ನಿಮ್ಮ ತೀಟೆ ತಿಳಿಸ್ಕೊಳ್ಳೋಕ್ಕೆ 2 ರೂಪಾಯಿ ಜಾಸ್ತಿ ಯಾಕೆ ಮಾಡಬೇಕು ಅಂತ ಗಲಾಟೆ ಮಾಡಿದ್ರು. ಕುಮಾರಣ್ಣವರು ಆ 2 ರೂಪಾಯಿ ಜಾಸ್ತಿ ಕಮ್ಮಿ ಮಾಡೋದನ್ನು ಪೆಟ್ರೋಲ್ ದರನ ಜಾಸ್ತಿ ಮಾಡೋದನ್ನು ನಿಲ್ಲಿಸ್ಬಿಟ್ರು, ಆಯ್ತು ಬಿಡಿ ಹೋಗಲಿ ಅಂತೇಳಿ. ಆದರೂ ಕೂಡ ಕುಮಾರಣ್ಣವರು 25,000 ಕೋಟಿಯನ್ನು ಮನ್ನಾ ಮಾಡಿದ್ದಾರೆ. ಇವತ್ತು 25,000 ಕೋಟಿಯಲ್ಲಿ 40% ಅಂದರೆ 8,000 ಕೋಟಿ ಆಗ್ತಾಯಿತ್ತು. ಆ 8,000 ಕೋಟಿ ಇಟ್ಬಿಟ್ಟು ಆ ಕುಮಾರಣ್ಣವ್ರು 100 ಕೋಟಿ ಒಬ್ಬ ಎಮ್ ಎಲ್ ಎಗೆ ಕೊಟ್ಟು ಕೆಲಸಕ್ಕೆ ಬರಬೋದಾಯಿತು. ಆ ಮೋಸದ ಹಣ ಕೊಟ್ಟು ಮತದಾರರಿಗೆ ಮೋಸ ಮಾಡಬಾರ್ದು. ಇವತ್ತಲ್ಲ ನಾಳೆ, ಇವತ್ತು ನಮಗೆ ಸಹನೆ ತಾಳ್ಮೆಯಿಂದ ಕಾದ್ರೆ ನಾಳೆ ದೇವರು ಒಳ್ಳೇದು ಮಾಡ್ತಾನೆ, ಮತದಾರರ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಆ ಅನಾಚಾರ ಕೆಲಸ ಮಾಡಲಿಲ್ಲ. ಇವತ್ತು ಸಮುದಾಯಗಳ ಮಧ್ಯೆ ಬೆಂಕಿ ಇಟ್ಟಿದ್ದಾಯಿತು, ಆಮೇಲೆ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಬಗ್ಗೆ ಸಮುದಾಯಗಳು ಬೆಂಕಿ ಇಟ್ಟಿದ್ದಾಯಿತು, ಆ ಅಲ್ಪಸಂಖ್ಯಾತ ಬಂಧುಗಳ ಬಗ್ಗೆ, ಆ ತಲೆ ಮೇಲೆ ಟೋಪಿ ಬಗ್ಗೆ ಇವ್ರದ್ದು ಸಾಧನೆ ಮಾತಾಡೋ ಸಾಧನೆ. ಅವರ್ಯಾರೋ ಪಾಪ ಜಾತ್ರೆಗಳಲ್ಲಿ ಹಣ್ಣು ಹಂಪಲ ಮಾಡಿ ಕಳ್ಳಕಾಯ ಮಾಡಿದ್ರೆ ಅವರ ಅಂಗಡಿಗಳನ್ನು ಎತ್ತಾಕಂಥದ್ದು, ಇದು ಮಾನವೀಯತೆ ಮರೆತು ಮಾಡುವಂಥ ಕೆಲಸಗಳು ಇವೆಲ್ಲ. ಪ್ರಚಾರ ಪ್ರವಾಸದಲ್ಲಿ ಜಿಲ್ಲಾಧ್ಯಕ್ಷ ಕೆ ಮುನೇಗೌಡ, ಮಾಜಿ ಶಾಸಕರಾದಂತಹ ಸಹೋದರ ಚನ್ನಕೃಷ್ಣಾರೆಡ್ಡಿ, ನಳಿನ ವೆಂಕಟೇಶ್, ಡಿ ಹೊಸೂರು ಬಾಲಣ್ಣ, ಸ್ವರೂಪ್ ಬಚ್ಚೇಗೌಡ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಆರ್ಪಿಐ ಅಭ್ಯರ್ಥಿ ವೆಂಕಟರವಣಪ್ಪ ನಾಮಪತ್ರ ವಾಪಸ್ಸು ತೆಗೆದುಕೊಂಡಿರುವ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಘೋಷಣೆಯಾಗಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆ ಈಗೀಗ ರಂಗೇರುತ್ತಿದೆ. ಸಚಿವ ಸುಧಾಕರ್ ಮಣಿಸಲು ಕಾಂಗ್ರೆಸ್ ಪಕ್ಷ ಅಳೆದು ತೂಗಿ ಪ್ರದೀಪ್ ಈಶ್ವರ್ ಅನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಘೋಷಣೆಯಾಗುವವರೆಗೂ ಸಪ್ಪೆಯಾಗಿದ್ದ ಚುನಾವಣಾ ಕಣ ಈಗೀಗ ರಂಗೇರುತ್ತಿದೆ. ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಆರ್ಪಿಐ ಪಕ್ಷ ಅಭ್ಯರ್ಥಿ ತಮ್ಮ ಉಮೇದುವಾರಿಕೆಯನ್ನ ವಾಪಸ್ಸು ಪಡೆದು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವುದಾಗಿ ಮತ್ತು ಕ್ಷೇತ್ರದ ಚಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲು ಕೆಲಸ ಮಾಡುವುದಾಗಿ ತಿಳಿಸಿದರು. 70% ಜನ SC/ST ಜನಾಂಗದವರಿದ್ದಾರೆ. 15 ವರ್ಷಗಳಿಂದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇವಲ 8,000, 10,000, 12,000 ಸಂಬಳ ತಗೊಂಡು ಮಾಡ್ತಾ ಇದ್ದಾರೆ. ಕೋವಿಡ್ ವಿಚಾರದಲ್ಲಿ ಫ್ರಂಟ್ ವಾರಿಯರ್ಸ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಾದರೂ ದೇಶದಲ್ಲಿ ಇದ್ರೆ ಅದು NHM ನೌಕರರು ಮಾತ್ರ. ಇಡೀ ದೇಶದಲ್ಲಿ 6 ರಾಜ್ಯಗಳಲ್ಲಿ ಅವ್ರನ್ನ ಪನ್ಮಿಟ್ ಮಾಡಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ತೆಲಂಗಾಣದವರನ್ನು ಸಹ ಸುಮಾರು 1,000+ ಜನ ಇರ್ತಕ್ಕಂತಹ ಒಂದು NHM ನೌಕರನ್ನ ಅವರು ಪನ್ಮಿಟ್ ಮಾಡಿದ್ದಾರೆ. ಆದ್ರೆ ಸಂಬಂಧಪಟ್ಟಂತ ಸಚಿವರು ಅದರ ಬಗ್ಗೆ ಕೇರೆ ಮಾಡಲಿಲ್ಲ. ಎಷ್ಟು ಜನ ಕುತ್ಕೊಂತಾರೆ ಕುತ್ಕೊಂಡು ನಾನು ಕೇರೆ ಮಾಡೋದಿಲ್ಲ ಅಂತ ಹೇಳಿ ಓಪನ್ ಆಗಿ ಅದರಲ್ಲಿ 70% ಜನ 65-70% ಜನ ನಮ್ಮ SC/ST ಜನಾಂಗದವರಿದ್ದಾರೆ. ಒಂದೇ ಹೇಳೋದು, ಅಭಿವೃದ್ಧಿ ಮಾಡಿ ಹೇಳ್ಕೊಳ್ಳಿ, ಸಂತೋಷ. ಅಭಿವೃದ್ಧಿನೇ ಇದ್ದೀರಾ, ಅಭಿವೃದ್ಧಿ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರೆ ಅದಕ್ಕೆ ನಮ್ಮ ವಿರೋಧ ಇರುತ್ತೆ. ನಾವು ಇವತ್ತು ನನ್ನ ಪಕ್ಷದಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ನಾವು ಇವತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಘೋಷಣೆ ಮಾಡಿ ನನ್ನ ನಾಮಪತ್ರವನ್ನು ಹಿಂತೆಗೆದು ನಾನು ಕಾಂಗ್ರೆಸ್ಗೆ ಘೋಷಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನೋಡಿ, ನಾವು NHM ನೌಕರರ ಬಗ್ಗೆ ಅವರಿಗೆ ಸಂಬಂಧಪಟ್ಟಂತೆ ನಮ್ಮ ಮಾನ್ಯ ಕೇಂದ್ರ ಸಚಿವರಾದಂಥ ರಾಮದಾಸ್ ಅಠಾವಲೆ ಅವರ ಹತ್ರ ಹೋಗಿ ಮುಂಬೈಯಲ್ಲಿ ಅವ್ರ ಕಡೆಯಿಂದ ಸಹ ನಾವು ಗೌರ್ಮೆಂಟ್ಗೆ ಒಂದು ಪತ್ರ ಬರೆಸ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಲವಾದಿ ಮುಖಂಡ ವೆಂಕಟ್, ಬಿಎಚ್ ನರಸಿಂಹಪ್ಪ, ತ್ಯಾಗರಾಜು ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.